ನಮಸ್ಕಾರ ವೀಕ್ಷಕರೇ, ಕಳೆದ ಬಾರಿ ಐಪಿಎಲ್ ಸೀಸನ್ ನಲ್ಲಿ ಆರ್ಸಿಬಿ ತಂಡದ ದಿನೇಶ್ ಕಾರ್ತಿಕ್ ಎಲ್ಲರ ಊಹೆಗೂ ಮೀರಿದ ಅದ್ಭುತ ಪ್ರದರ್ಶನ ನೀಡಿ ಮಿಂಚಿದ್ದರು. ಅಲ್ಲದೆ ನಂತರ ಟೀಂ ಇಂಡಿಯಾಗೆ ಕಮ್ಬ್ಯಾಕ್ ಮಾಡಿದ ಇವರು ಟಿ20 ವಿಶ್ವಕಪ್ಗೂ ಕೂಡ ಆಯ್ಕೆಯಾಗಿದ್ದರು. ಅದೇ ರೀತಿ ಬಾರಿ ಭಾರತದ ಮತ್ತೊಬ್ಬ ಆಟಗಾರ ಐಪಿಎಲ್ ನಲ್ಲಿ ಅಬ್ಬರಿಸಿ ಮತ್ತೆ ಟೀಂ ಇಂಡಿಯಾಗೆ ಕಮ್ಬ್ಯಾಕ್ ಮಾಡಿ ತಮ್ಮ ಕನಸನ್ನ ನನಸಾಗಿಸಿಕೊಂಡಿದ್ದಾರೆ. ಆಟಗಾರ ಮತ್ತಾರು ಅಲ್ಲ, ಈ ಬಾರಿ ಸಿಎಸ್ಕೆ ತಂಡದಲ್ಲಿ ಅಸಾಧಾರಣ ಪ್ರದರ್ಶನ ತೋರಿ ಸಂಚಲನ ಮೂಡಿಸುತ್ತಿರುವ ಭಾರತದ ಅನುಭವಿ ಆಟಗಾರ ಜಿಂಕೆ ರಹಾನೆ. ರಹಾನೆ ಅವರ ಈ ಬಾರಿ ಐಪಿಎಲ್ ಪ್ರದರ್ಶನವನ್ನ ನೋಡುತ್ತಿದ್ದರೆ ಇವರು ಮತ್ತೆ ಟೀಂ ಇಂಡಿಯಾಗೆ ಮರಳಲು ಪಣ ತೊಟ್ಟಿದ್ದಾರೆ ಎನ್ನುವಂತಿತ್ತು. ಅದೇ ರೀತಿ ಇದೀಗ ರಹಾನೆ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ. ಐಪಿಎಲ್ ಮುಗಿದ ಬೆನ್ನಲ್ಲೇ ಇಂಗ್ಲೆಂಡ್ನ ಓವೆಲ್ ಮೈದಾನದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆಯಲಿರುವ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯಕ್ಕೆ ಭಾರತ ತಂಡಕ್ಕೆ ರಹಾನೆ ಎಂಟ್ರಿ ಕೊಟ್ಟಿದ್ದಾರೆ. ಐಪಿಎಲ್ ನಲ್ಲಿ ಸಿಎಸ್ಕೆ ತಂಡದಲ್ಲಿ ರಹಾನೆಗೆ ಅವಕಾಶ ನೀಡುವ ಮೂಲಕ ಎಂಎಸ್ ಧೋನಿ ರಹಾನೆ ವೃತ್ತಿ ಜೀವನಕ್ಕೆ ಮರುಜನ್ಮ ನೀಡಿದ್ದಾರೆ ಎಂದು ಹೇಳಬಹುದು. ಏಕೆಂದರೆ ಕಳೆದ ಬಾರಿ ಕೆಕೆಆರ್ ತಂಡದಲ್ಲಿದ್ದ ರಹಾನೆಯನ್ನ ಈ ಬಾರಿ ಕೆಕೆಆರ್ ತಂಡದಿಂದ ಕೈಬಿಟ್ಟಿತ್ತು. ನಂತರ ಇವರನ್ನ ಮೆಗಾರಾಜಿನಲ್ಲಿ ಸಿಎಸ್ಕೆ ತಂಡ ತನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು. ಇದು ರಹಾನೆ ವೃತ್ತಿ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿದೆ. ಸಿಎಸ್ಕೆಯಲ್ಲಿ ಸಿಕ್ಕ ಅವಕಾಶಗಳನ್ನ ಬಾಚಿಕೊಂಡು ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡುತ್ತಿರುವ ರಹಾನೆ ಟೀಂ ಇಂಡಿಯಾದಲ್ಲಿ ಬಹುಕಾಲದ ಸಮಸ್ಯೆಯಾಗಿರುವ ನಾಲ್ಕನೇ ಕ್ರಮಾಂಕದ ಸಮಸ್ಯೆಯನ್ನ ನೀಗಿಸಬಲ್ಲರು ಅನ್ನೋದನ್ನ ತನ್ನ ಬ್ಯಾಟಿಂಗ್ ಮೂಲಕ ನಿರೂಪಿಸುತ್ತಿದ್ದಾರೆ. ಸದ್ಯ ಈ ಬಾರಿ ಐಪಿಎಲ್ ನಲ್ಲಿ ಸ್ಫೋಟಕ ಆಟಗಾರರ ಸ್ಟ್ರೈಕ್ ರೇಟ್ ಅನ್ನ ಮೀರಿಸಿರುವ ರಹಾನೆ ಐಪಿಎಲ್ 2023ರಲ್ಲಿ ಇವರಿಗೆ ಅತಿ ಹೆಚ್ಚು ಸ್ಟ್ರೈಕ್ ರೇಟ್ ಹೊಂದಿದ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ಈ ಸೀಸನ್ ನಲ್ಲಿ ಮೊದಲೆರಡು ಪಂದ್ಯದಲ್ಲಿ ಬೆಂಚ್ ಕಾದಿದ್ದ ರಹಾನೆ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ತಂಡದಲ್ಲಿ ಆಡುವ ಅವಕಾಶವನ್ನ ಪಡೆದುಕೊಳ್ಳುತ್ತಾರೆ. ಸಿಕ್ಕ ಮೊದಲ ಅವಕಾಶದಲ್ಲಿ ಮಿಂಚುವರಿಸಿದ ರಹಾನೆ 19 ಎಸೆತದಲ್ಲಿ ಅರ್ಧಶತಕವನ್ನ ಬಾರಿಸಿ ಈ ಸೀಸನ್ ನ ಫಾಸ್ಟೆಸ್ಟ್ ಆಫ್ ಸೆಂಚುರಿಯನ್ನ ದಾಖಲಿಸಿಕೊಳ್ಳುತ್ತಾರೆ. ಹಾಗೂ ಒಟ್ಟು 27 ಎಸೆತಗಳಲ್ಲಿ 61 ರನ್ ಬಾರಿಸಿ ಮಿಂಚುತ್ತಾರೆ. ಹೀಗೆ ಸಿಎಸ್ಕೆಗೆ ಪಾದಾರ್ಪಣೆ ಮಾಡಿದ ಪಂದ್ಯದಲ್ಲಿ ಭರವಸೆ ಮೂಡಿಸಿದ್ದ ರಹಾನೆ ಮುಂದಿನ ಪಂದ್ಯಗಳಲ್ಲೂ ಕೂಡ ತಂಡಕ್ಕೆ ಆಧಾರವಾಗುತ್ತಾರೆ. ಸಿಎಸ್ಕೆ ಹಾಗೂ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ 199ರ ಅದ್ಭುತ ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟ್ ಬೀಸಿದ ರಹಾನೆ ಕೇವಲ 29 ಎಸೆತಗಳಲ್ಲಿ 71 ರನ್ ಬಾರಿಸುವ ಮೂಲಕ ಕೆಕೆಆರ್ ಬೌಲರ್ಗಳನ್ನ ಬೆಂಡೆತ್ತುತ್ತಾರೆ ಹಾಗೂ ಸಿಎಸ್ಕೆ ತಂಡದ ಬೃಹತ್ ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ. ಈ ರೀತಿಯಾಗಿ ಐಪಿಎಲ್ ನಲ್ಲಿ ಉತ್ತಮ ಫಾರ್ಮ್ ನಲ್ಲಿರುವ ರಹಾನೆಗೆ ಬಿಸಿಸಿಐ ಹೊಸ ಅವಕಾಶವನ್ನ ತೆರೆದಿಟ್ಟಿದೆ. ಐಪಿಎಲ್ ಮುಗಿದ ಬೆನ್ನಲ್ಲೇ ಟೀಂ ಇಂಡಿಯಾ ಇಂಗ್ಲೆಂಡ್ನ ಓವೆಲ್ ಮೈದಾನದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ಪಂದ್ಯವನ್ನ ಆಡಲಿದೆ. ಹಲವು ಕಾಲದಿಂದ ಟೆಸ್ಟ್ ತಂಡದಲ್ಲಿ ನಾಲ್ಕನೇ ಕ್ರಮಾಂಕದಲ್ಲಿ ಆಡುತ್ತಿದ್ದ ಶ್ರೇಯಸ್ ಅಯ್ಯರ್ ಸರ್ಜರಿಗೆ ಒಳಗಾಗಿದ್ದರಿಂದ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ಗೆ ಅಲಭ್ಯರಾಗಲಿದ್ದಾರೆ. ಆದ್ದರಿಂದ ಶ್ರೇಯಸ್ ಜಾಗಕ್ಕೆ ಬದಲಿ ಆಟಗಾರನ ಹುಡುಕಾಟದಲ್ಲಿದ್ದ ಬಿಸಿಸಿಐಗೆ ರಹಾನೆ ಉತ್ತಮ ಆಯ್ಕೆಯಾಗಿ ಕಂಡು ಬಂದಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ ಅಪಾರ ಅನುಭವ ಹೊಂದಿರುವ ರಹಾನೆ ಉಪನಾಯಕನ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದ್ದರು ಹಾಗೂ ಹಲವು ಬಾರಿ ವಿರಾಟ್ ಕೊಹ್ಲಿ ಅನುಪಸ್ಥಿತಿಯಲ್ಲಿ ನಾಯಕತ್ವವನ್ನು ಕೂಡ ನಿಭಾಯಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆಸ್ಟ್ರೇಲಿಯಾದ ತವರು ನೆಲವಾದ ಗಾಬಾದಲ್ಲಿ ಯುವ ಪಡೆಯ ನಾಯಕತ್ವ ನಿಭಾಯಿಸಿದ್ದ ರಹಾನೆ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನ ಮಣ್ಣಿಸಿ ಇತಿಹಾಸವನ್ನ ನಿರ್ಮಿಸಿದ್ದರು ಅನ್ನೋದು ಎಲ್ಲರಿಗೂ ನೆನಪಿರಬಹುದು. ಆದರೆ ನಂತರದ ದಿನಗಳಲ್ಲಿ ಬ್ಯಾಟಿಂಗ್ ನಲ್ಲಿ ವೈಫಲ್ಯ ಅನುಭವಿಸಿದ ರಹಾನೆ ತಂಡದಿಂದ ದೂರವಾಗಿದ್ದರು. ಇದೀಗ ಐಪಿಎಲ್ ನಲ್ಲಿ ಉತ್ತಮ ಫಾರ್ಮ್ ನಲ್ಲಿರುವ ರಹಾನೆಗೆ ಭಾರತದ ಟೆಸ್ಟ್ ತಂಡದ ಬಾಗಿಲು ತೆರೆದುಕೊಂಡಿದೆ. ಬಿಸಿಸಿಐ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ಗೆ ಪ್ರಕಟಿಸಿರುವ ತಂಡದಲ್ಲಿ ರಹಾನೆ ಸ್ಥಾನ ಪಡೆದುಕೊಂಡಿದ್ದಾರೆ. ಈ ಮೂಲಕ ಟೆಸ್ಟ್ ಕ್ರಿಕೆಟ್ ಗೆ ಕಮ್ಬ್ಯಾಕ್ ಮಾಡಿರುವ ರಹಾನೆ ಉತ್ತಮ ಪ್ರದರ್ಶನವನ್ನ ನೀಡಿದರೆ ಮುಂದೆ ಏಕದಿನ ಕ್ರಿಕೆಟ್ ಗೂ ಕೂಡ ಶೀಘ್ರದಲ್ಲೇ ಕಮ್ಬ್ಯಾಕ್ ಮಾಡಲಿದ್ದಾರೆ. ಹಾಗೂ ಇದೇ ವರ್ಷ ನಡೆಯಲಿರುವ ಏಕದಿನ ವಿಶ್ವಕಪ್ ನ ತಂಡದಲ್ಲಿ ಕಾಣಿಸಿಕೊಂಡರೂ ಅಚ್ಚರಿ ಪಡಬೇಕಾಗಿಲ್ಲ. ಪ್ರಿಯ ವೀಕ್ಷಕರೇ, ಟೀಂ ಇಂಡಿಯಾದಿಂದ ಹೊರಬಿದ್ದ ರಹಾನೆ ತಮ್ಮ ಪರಿಶ್ರಮದ ಮೂಲಕ ಮತ್ತೆ ಟೆಸ್ಟ್ ತಂಡಕ್ಕೆ ಕಮ್ಬ್ಯಾಕ್ ಮಾಡಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ.